ನಾನು ಹೇಳಿದ್ನಲ್ಲ ಆತ್ಮಹತ್ಯೆಗೆ ಪ್ರಯತ್ನ ಪಟ್ರು ಅಂತ ಇವರೇ ಆತ್ಮಹತ್ಯೆ ಪ್ರಯತ್ನ ಮಾಡಿದ್ರಾ ಅದೇ ಆತ್ಮಹತ್ಯೆಗೆ ಯಾಕೆ ಪ್ರಯತ್ನ ಮಾಡಿದ್ರು ಗಂಡಸರದ ಕಿರಿಕು ಆಸೆ ತೋರಿಸ್ತಾರೆ ಈಡೇರಿಸೋದಿಲ್ಲ ಡೈವರ್ಸ್ ಕೊಡಿಸ್ತಾರೆ ಕ್ಯಾರೆ ಅನ್ನೋದಿಲ್ಲ ಏ ನಿಮ್ಮ ವಿಷಯ ಬಿಟ್ಟಾಕ್ರೆ ಅವರ ವಿಷಯ ಮಾತಾಡ್ರೆ ಅವರು ಈಗಾಗ್ಲೇ ನಮಗೆ ಹೇಳಿದ್ದಾರೆ ನೀವೇ ವಿಚಾರಿಸ್ಕೊಳ್ಳಿ ದಿವ್ಯಶ್ರೀ ಇವರು ನನ್ನ ಪತಿ ಪರಮೇಶ್ವರ ನಟ ಭಯಂಕರ ಪರಮೇಶ್ವರ ಎದ್ರಚಂದ್ರ ಬಿದ್ರಂದ್ರ ಸೀರಿಯಲ್ ಹೀರೋ ಅವರು ಲಾಯರ್ ಗುಂಡಣ್ಣವರು ತುಂಬಾ ಒಳ್ಳೆ ಲಾಯರ್ ಅದರಲ್ಲೂ ಡಿವೋರ್ಸ್ ಸ್ಪೆಷಲಿಸ್ಟ್ ನಿಮ್ಮ ಗಂಡ ಏನು ಕಿರುಕುಳ ಕೊಟ್ಟಿದ್ದಾರೆ ಏನು ತೊಂದ್ರೆ ಕೊಟ್ಟಿದ್ದಾರೆ ಅಂತ ನನ್ನತ್ರ ಹೇಳಿ ನಾನು ಬಲಿ ಹಾಕ್ಬಿಡ್ತೀನಿ ಈಗ ಕಾನೂನೆಲ್ಲ ಹಿಂದೆ ಸುರಪರವಾಗಿ ಇದೆ ವಿಚ್ಛೇದನ ತುಂಬಾ ಸುಲಭ ಆಗ್ಬಿಟ್ಟಿದೆ ಮೊದಲ ತರ 6 ತಿಂಗಳು ವರ್ಷ ಎಲ್ಲ ಹಿಡಿಯಲ್ಲ ಗಂಡ ಹೆಂಡತಿ ಇಬ್ಬರು ಒಪ್ಪುತ್ತೆ ಪಟಾಪಟ ಅಂತ ವಿಚ್ಛೇದನ ಕೊಡ್ಸ್ಬಿಡದೆ ಆಮೇಲೆ ನೀವು ಬೇರೆ ಹುಡುಗನ ಹುಡುಕೊಂಡು ಹೋಗಬಹುದು ಹೌದು ಹೌದು ಪಟಾಪಟ ಅಂತ ಬೇರೆ ಹುಡುಗನ ಹುಡುಕೊಂಡು ಹೋಗಬಹುದು ರೀ ನೀವಿನ್ನು ನನ್ನ ಕೇಸ್ ಸಾಲ್ವ್ ಮಾಡದೆ ಪೆಂಡಿಂಗ್ ಅಲ್ಲಿ ಇಟ್ಟಿದ್ದೀರಾ ಸುಮ್ಮನೆ ಬಿಲ್ಡ್ ಅಪ್ ತಗೋಬೇಡಿ ನಾಕಲ್ಲವರೇ ನಿಮ್ಮ ಕೇಸ್ ಬೇರೆ ಅವರ ಕೇಸ್ ಬೇರೆ ನೀವೇ ಮೇಡಂ ನವರೇ ನಿಮ್ಮ ಕೇಸ್ ಏನು ಅಂತ ಹೇಳಿ ನನಗೆ ಮುಂಚೆ ನಾನು ಟಿವಿಲಿ ಕಾಣಿಸ್ಕೋಬೇಕು ನನ್ನ ಮುಖ ಟಿವಿಲಿ ಬರಬೇಕು ಅಂತ ತುಂಬಾ ಆಸೆ ಇತ್ತು ನಿನ್ನ ಆಸೆ ತುಂಬಾ ಚೆನ್ನಾಗಿದೆ ದಿವ್ಯಶ್ರೀ ನಮ್ಮ ಮನೆ ಹತ್ರ ನೀರು ತುಂಬಾ ತೊಂದ್ರೆ ಇತ್ತು ಆಗ ಒಂದ್ಸಲಿ ಟಿವಿ ಅವರು ಬಂದು ಕ್ಯಾಮೆರಾನ ನನ್ನ ಮುಖದ ಹತ್ರ ಹಿಡಿದು ಏನು ಸಮಸ್ಯೆ ಅಂತ ಕೇಳಿದ್ರು ಆಗ ನಾನು ಹೇಳಿದೆ ನಮ್ಮ ಮನೆ ಹತ್ರ ನಲ್ಲಿ ನೀರು ಸಣ್ಣಕ್ಕೆ ಕಣ್ಣೀರ್ ತರ ಬರುತ್ತೆ ಅದು ಜಲಪಾತ ತರ ದಪ್ಪಕ್ಕೆ ಬರಬೇಕು ಇಲ್ಲ ನಾವು ಯಾರಿಗೂ ವೋಟ್ ಹಾಕಲ್ಲ ಅಂದೆ ಅದು ಟಿವಿಲೆಲ್ಲ ಬಂದಿತ್ತು ವೆರಿ ಗುಡ್ ವೆರಿ ಗುಡ್ ನೀವು ಒಂದಸಲ ನ್ಯೂಸ್ ಅಲ್ಲಿ ಬಂದಿದ್ರಲ್ವಾ ಅಷ್ಟೇ ಅಲ್ಲ ಈ ಸಲ ಬಜೆಟ್ ಬಗ್ಗೆ ನಿಮಗೆ ಏನು ಅನ್ಸುತ್ತೆ ಅಂತ ಕೇಳಿದ್ರು ಅದಕ್ಕೆ ನಾನು ನನಗೆ ಏನು ಅನ್ಸಲ್ಲ ಅಂದೆ ಅದಕ್ಕೂ ವೆರಿ ಗುಡ್ ಅಂದ್ರು ಹೌದಾ ಕರೆಕ್ಟ್ ಅಮ್ಮ ನೀನು ಹೇಳಿದ್ದು ಯಾರಿಗೆ ಏನು ಅನ್ಸಿಲ್ಲ ನಿನಗೂ ಅನ್ಸಿಲ್ಲ ಬಜೆಟ್ ಪ್ಲಾನ್ ಮಾಡ್ತಾರೆ ಪ್ಲಾನ್ ಜನರಿಗೆ ಬಜೆಟ್ ಅವರಿಗೆ ಸದಾಚಾರ ದಂಪತಿಗಳು ಅಂತ ಹಾ ಅದೇ ಓಹೋ ಹೊಸ ತರತ್ತು ಆದರ್ಶ ದಂಪತಿಗಳಾಯ್ತು ಶ್ರುತಿ ದಂಪತಿಗಳಾಯ್ತು ಅಪರೂಪದ ದಂಪತಿಗಳಾಯ್ತು ಈಗ ಸದಾಚಾರ ದಂಪತಿಗಳು ಮುಂದೆ ಇನ್ನೊಂದು ಬರುತ್ತೆ ಕಣ ಅನಾಚಾರ ದಂಪತಿಗಳು ಆ ಕಾರ್ಯಕ್ರಮದಲ್ಲಿ ನಾವಿಬ್ರು ಸತಿಪತಿಗಳ ಕಾಣಿಸ್ಕೋಬೇಕು ಅಂತ ನನ್ನ ಗಂಡನ್ ತುಂಬಾ ಕೇಳ್ಕೊಂಡೆ ಆದ್ರೆ ಅವರು ಸುತಾರಾಮ್ ಒಪ್ಪಲಿಲ್ಲ ನಿನ್ನ ಜೊತೆ ಏನು ಟಿವಿಲಿ ಕಾಣಿಸ್ಕೊಳ್ಳೋದು ಹಾಗೆ ಹೀಗೆ ಅಂತ ನನ್ನನ್ನು ಬೈದ್ಬಿಟ್ರು ಈ ವಿಷಯವಾಗಿ ದೊಡ್ಡ ಜಗಳನೇ ಆಗೋಯ್ತು ಮನೆಯಲ್ಲಿ ಅಷ್ಟು ಅಪ್ಸೆಟ್ ಆಗಿದ್ದೀನಿ ಗೊತ್ತಾ ಮೇಡಮ್ ಸುಮ್ಮನೆ ಇರು ನೋಡ್ರಿ ಇಷ್ಟು ಚಿಕ್ಕ ವಿಷಯಕ್ಕೆ ಪಾಪಳ